ಕಾಮೆಂಟ್ ಮಾಡೋಕ್ಕಾಗಲ್ಲ. ಶಾಸಕರು ಯಾಕೆ ರಾಜೀನಾಮೆ ಕೊಡಬೇಕು? ಅವ್ರ ಮಗ ಸಿ ಎಂ ಯಾಕೆ ರಾಜೀನಾಮೆ ಕೊಡ? ಅವ್ರ ಮಗ ಒಬ್ಬ ಒಂದು ಗೌರ್ಮೆಂಟ್ ಅಫಿಷಿಯಲ್, ಅವನು ಅವನೇನು ಎಮ್ ಎಲ್ ಎ ಅಥವಾ ಮಿನಿಸ್ಟರ್ ಅಲ್ಲ, ಗೌರ್ಮೆಂಟ್ ಅಫಿಷಿಯಲ್ ಆಗಿ ದುಡ್ಡು ತಗೊಂಡಿದ್ದಾನೆ, ಮುಂದಿನ ಪರಿಣಾಮನ ಎದುರಿಸ್ತಾನೆ. ಯಾರ್ರಿ ಅವ್ರ ಮಗ? ಎ ಸಿ ಬಿ ನಲ್ಲಿ ಒಬ್ಬ ಆಫೀಸರ್ ಅಪ್ಪ. ಅವ್ರ ಮಗನ ಹತ್ರ ದುಡ್ಡು ಇರೋದಕ್ಕೆ ವಿರೂಪಾಕ್ಷಪ್ಪ ಏನು ಮಿನಿಸ್ಟರ್? ವಿರೂಪಾಕ್ಷಪ್ಪ ಏನಾದ್ರು ಸಿ ಎಂ? ಯಾರಿಗೋ ಏನಾದ್ರೆ ಜ್ವರ ಬಂದ್ರೆ, ಎತ್ತಿ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದಂಗೆ ಆಗುತ್ತಲ್ಲ. ಸಿ ಎಂ ಏನ್ ಮಾಡೋಕ್ಕಾಗುತ್ತೆ? ಯಾರ್ಯಾರು ಇದಾರೋ ಇಂಥ ಯೋಗ್ಯರು, ನಾವೆಲ್ಲ ಅದನ್ನು ಹುಡ್ಕೊಂಡು ಕೂತ್ರೆ 30% ದಂಧೆ ಮಾಡೋಕ್ಕೆ ಅವ್ರು ಯಾರು ಮಂತ್ರಿ ಅಲ್ಲ. ಅವರ್ಯಾರು ಅವನೊಬ್ಬ ಗೌರ್ಮೆಂಟ್ ಆಫೀಸರು, ಎ ಸಿ ಬಿಲಿದ್ದ ಆಫೀಸರು. ಅವ್ರು ಹೇಳಿಕೆ ಕೊಡೋವರೆಗೂ ನಾವೇನು ಮಾತಾಡೋಕ್ಕಾಗಲ್ಲ. ಗೊತ್ತಿಲ್ಲ, ಶಾಸಕರದ್ಕೂ ಮುಖ್ಯಮಂತ್ರಿಗೂ ಏನಪ್ಪ ಸಂಬಂಧ? ಕಾಂಗ್ರೆಸ್ನವ್ರಿಗೆ ಇನ್ನೇನಿಲ್ಲ, ಏನಾರ ಒಂದು ಸಿಕ್ಕಿರೆ ಅದನ್ನೇ ದೊಡ್ಡದು ಮಾಡ್ಕೊಂಡು ಹೋಗ್ತಾರೆ. ಕರಪ್ಷನ್ ಚಾರ್ಜಸ್ ನಾವು ಮಾಡಬೇಕಾದ್ರೆ ಕನ್ಸಿಡ್ರೇಷನ್ ಇರಬೇಕು, ಕೊಟ್ಟವ್ರು ಇರಬೇಕು, ತಗೊಂಡವ್ರು ಇರಬೇಕು. ಈಗ ರೇಡ್ ಆಗವ್ರೆ, ನಾಳೆ ಅವ್ರೇನಾದ್ರೂ ಅಕೌಂಟ್ ಕೊಟ್ಟರೆ ನಾವು ನೀವು ಯಾರು ಮಾತಾಡೋಕ್ಕಾಗಲ್ಲ. ನಮ್ಮ ಮಾತುಗಳು ಬಂದಾಗ ಹೋಗ್ತವೆ. ಯಾವ ದುಡ್ಡು ಅಂತ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೇಳ್ತೀವಿ. ಕೊಡಬೇಕಲ್ಲ, ಅವ್ರಿಗೆ ಇನ್ನೂ ಕಾಲ ಕೊಡಬೇಕಲ್ಲ. ಯಾವ ದುಡ್ಡಪ್ಪ, ಯಾಕೆ ಇಟ್ಟಿದ್ದೆ ಅಂತ ಕೇಳ್ತಾರೆ ಈಗ ಅವರು. ದುಡ್ಡಿದ್ದಾಗ ಕ್ಷಣಕ್ಕೆ ಕರಪ್ಷನ್ ಅಂತ ಹೇಳೋಕ್ಕಾಗಲ್ಲ. ಅನ್ಅಕೌಂಟೆಡ್ ಮನಿ ಇದ್ರೆ ಆಗುತ್ತೆ. ಅವ್ರಿಗೆ ಏನು ಸಿಕ್ಕುತ್ತೆ ಅದೇ ಅಸ್ತ್ರ, ಇನ್ಯಾವುದು ಅಸ್ತ್ರ ಇಲ್ವಲ್ಲ. ಸಿಕ್ಕಿದ್ದವೆಲ್ಲ ಅಸ್ತ್ರ ಮಾಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಸೋಮಣ್ಣಂಗೂ ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್ ಆಗಿ ಹೋಗಿಲ್ಲ ಅಷ್ಟೇ.